ಪ್ರಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಂ ಜಿ ಫ್ರೆಂಡ್ಸ್ ಅಕಾಡೆಮಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡ ಮತ್ತು ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂಥ 25 ಪ್ರಶ್ನೆಗಳನ್ನು GPTR 2022 ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆಯಿಂದ ಬಿಡಿಸಿದ್ದಾಗಿದೆ. ಈಗ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮತ್ತೆ 25 ಪ್ರಶ್ನೆಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 51, ಮೊದಲ ಪ್ರಶ್ನೆ ಏನಾಗಿದೆ ಅಂದರೆ ನೋಡಿ, ಚಿದಂಬರ ರಹಸ್ಯ ಕೃತಿಯ ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಚಿದಂಬರ ರಹಸ್ಯ ಕೃತಿಯ ಕರ್ತೃ ಯಾರು ಅನ್ನೋದು ಪ್ರಶ್ನೆ ಕ್ವಶನ್ ನಂಬರ್ 51 ಇಲ್ಲಿದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಕುವೆಂಪು ಅಲ್ಲ, ಲಂಕೇಶ್ ಅಲ್ಲ, ಇದು KP ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ ಚಿದಂಬರ ರಹಸ್ಯ ಅನ್ನುವಂಥ ಕೃತಿ. ಪ್ರಶ್ನೆ 52 ನೋಡಿ, ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವ ರಾಜ ಯಾರು? ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವ ರಾಜ ಯಾರು ಅಂದರೆ ಅದು ಸಮುದ್ರಗುಪ್ತ. ಇದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 53, BCCIನ ವಿಸ್ತರಿತ ರೂಪ ಯಾವುದು ಅಂತ ಕೇಳಿದ್ದಾರೆ. BCCIನ ವಿಸ್ತರಿತ ರೂಪ ಅಂತ ಕೇಳಿದ್ದಾರೆ ಪ್ರಶ್ನೆ 53 ನೋಡಿ. BCCIನ ವಿಸ್ತರಿತ ರೂಪ, ಸರಿಯಾದ ಉತ್ತರ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂದರೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅನ್ನೋದು ಇದರ ಒಂದು ಅರ್ಥ. ಪ್ರಶ್ನೆ 54, ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣವಿರುವ ಸ್ಥಳ ಯಾವುದು? ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣವಿರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಅದು ಲಂಡನ್ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. ಇನ್ನು ಪ್ರಶ್ನೆ 55 ನೋಡಿ, ತುಂಬ ಸರಳವಾದ ಪ್ರಶ್ನೆಗಳು, GKಯಲ್ಲಿ ಕೇಳಿದ್ದಾರೆ ಕಳೆದ ವರ್ಷ. ಪ್ರಶ್ನೆ 55, ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುವ ದಿನ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 28 ಫೆಬ್ರವರಿ. ಇದು CV ರಾಮನ್ರವರ ಕುರಿತಾಗಿ ಅಂತ ನಿಮಗೆಲ್ಲರಿಗೂ ಗೊತ್ತುಂಟು. ಇನ್ನು ಪ್ರಶ್ನೆ 56, ವೈರಸ್ಗಳ ಬಗೆಗಿನ ಅಧ್ಯಯನದ ವಿಜ್ಞಾನದ ಶಾಖೆಯನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಉತ್ತರ ವೈರಾಲಜಿ. ಇದು ಸರಿಯಾದ ಉತ್ತರ. ಇನ್ನು 57 ಪ್ರಶ್ನೆ, ಕನ್ನಡದ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲನಟ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ನಾವು ಎಂದಿಗೂ ಮರೆಯಲಾಗದಂಥ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. 57, ಪುನೀತ್ ರಾಜ್ಕುಮಾರ್ ಸರಿಯಾದ ಉತ್ತರ. ಪ್ರಶ್ನೆ 58 ನೋಡಿ ಏನಿದೆ. ಪ್ರಶ್ನೆ 58 ಕ್ವಶನ್ ನಂಬರ್ 58, ಕೆನಡಾ ದೇಶದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಕೆನಡಾ ದೇಶದ ರಾಜಧಾನಿ ಒಟ್ಟಾವಾ. ಒಟ್ಟಾವಾ ಕೆನಡಾ ದೇಶದ ರಾಜಧಾನಿ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 59 ನೋಡಿ ಏನಿದೆ. ಕ್ವಶನ್ ನಂಬರ್ 59 ಏನು ಹೇಳ್ತದೆ ಅಂತಂದರೆ ಇಲ್ಲಿ ನೋಡೋಣ ನೋಡಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 59, ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಮಾಡಿದ್ದಾರೆ. ಇನ್ನು ಒಂದನೇದು ನೋಡಿ, ಬಿಳಿ ಕ್ರಾಂತಿ ಹಾಲು ಅದು ಸರಿಯಾದ ಹೊಂದಾಣಿಕೆಯಾಗಿದೆ. ಇನ್ನು ಎರಡನೇದು ಹಸಿರು ಕ್ರಾಂತಿ ಅದು ಕೃಷಿ, ಅದು ಕೂಡ ಸರಿಯಾದ ಹೊಂದಾಣಿಕೆಯಾಗಿದೆ. ಇತ್ತೀಚೆಗೆ ಹಸಿರು ಕ್ರಾಂತಿಯ ಪೀತಾಮಹರಾಗಿರ್ತಕ್ಕಂಥ ಸ್ವಾಮಿನಾಥನ್ರವರು ನಮ್ಮನ್ನು ಅಗಲಿದರೂ ಕೂಡ ಅದು ನಿಮಗೆ ನೆನಪಿರಲಿ. ನೀಲಿ ಕ್ರಾಂತಿ ಅದು ಮೀನಿಗೆ ಸಂಬಂಧಪಟ್ಟಿದ್ದು, ಅದು ಕೂಡ ಸರಿಯಾದ ಉತ್ತರವೇ ಹೌದು. ಇನ್ನು ಕೆಂಪು ಕ್ರಾಂತಿ ಉಣ್ಣೆ ಅಂತ ಕೊಟ್ಟಿದ್ದಾರೆ ನೋಡಿ, ಇದು ತಪ್ಪಾಗಿರ್ತಕ್ಕಂತಹ ಹೊಂದಾಣಿಕೆ ವಿದ್ಯಾರ್ಥಿಗಳೇ, ತಪ್ಪಾಗಿರ್ತಕ್ಕಂಥ ಹೊಂದಾಣಿಕೆ ಇದು. ಇನ್ನೊಂದು ಪ್ರಶ್ನೆ, ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಒಂದು ಸಾಮಾನ್ಯ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಇಲ್ಲಿ ಬಿಟ್ಟು ಹೋದ ಸರಿಯಾದ ಸಂಖ್ಯೆ ಯಾವುದು ಅಂದರೆ ಇಲ್ಲಿ 36, ಈ ಭಾಗದಲ್ಲಿ 36 ಬರೀಬೇಕು ವಿದ್ಯಾರ್ಥಿಗಳೇ, ಆಗ ಅದು ಸರಿಯಾದ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಸಂಖ್ಯೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 61, ಗಣಿತ ಅಂದರೆ ಸಾಮಾನ್ಯವಾಗಿ ಗಣಿತ ಅಷ್ಟು ಟಫ್ ಪ್ರಶ್ನೆಗಳು ಬರೋದಲ್ಲ, ಸಾಮಾನ್ಯ ಅಭ್ಯರ್ಥಿಯೂ ಕೂಡ ಗಣಿತದಲ್ಲಿ ಉತ್ತರಿಸುವ ಹಾಗೆ ಪ್ರಶ್ನೆಗಳು ಬಂದಿರ್ತವೆ ನೋಡಿ. ಪ್ರಶ್ನೆ 61, A=26, CAT=57, ಆದರೆ Sun=  ಏನು ಅಂತ ಕೇಳಿದ್ದಾರೆ. 61 ಪ್ರಶ್ನೆಗೆ ಸರಿಯಾದ ಉತ್ತರ 27 ವಿದ್ಯಾರ್ಥಿಗಳೇ. A ಅನ್ನು 26 ಮಾಡಿದ್ದಾರೆ ಅಂದರೆ ಇದರ ಅರ್ಥ Z ಅನ್ನು 1 ಮಾಡಿ ತೆಗೆದುಕೊಂಡಿದ್ದಾರೆ ಅಂತ ತಿಳ್ಕೋಬೇಕು. ಆ ರೀತಿ ಒಂದು ಅಲ್ಲಿ ಒಂದು ಕೋಡಿಂಗ್ ಮಾಡಿಕೊಂಡು ಆ ಕೋಡಿಂಗ್ ಎಲ್ಲ ಒಂದು ಅಕ್ಷರಗಳನ್ನು ಕೂಡಿಸಿದಾಗ ಅಲ್ಲಿ
ಕ್ಯಾಟ್ ಅನ್ನೋದಕ್ಕೆ 57 ಬಂದರೆ ಸನ್ ಅನ್ನೋದಕ್ಕೆ ಏನು ಬರ್ತದೆ ಅಂದರೆ 27 ಬರ್ತದೆ. ಪ್ರಶ್ನೆ 62 ವಿದ್ಯಾರ್ಥಿಗಳೇ, ಈ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ತ್ರಿಭುಜದ ಆಕೃತಿಯಲ್ಲಿ ಇರತಕ್ಕಂಥ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅನ್ನೋದು ಪ್ರಶ್ನೆಯಾಗಿದೆ. ಅದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಎರಡನೇ ಆಪ್ಷನ್ 10 ಅನ್ನೋದು ಸರಿಯಾದ ಉತ್ತರ. ಹೇಗೆ 10 ಅನ್ನೋದು ಇವೆಲ್ಲವೂ ಮುಂದೆ ಡೀಟೇಲ್ ಆಗಿ ಬಿಡಿಸುವಾಗ ನಾವು ಬಿಡಿಸುವ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 63 ಏನನ್ನು ಹೇಳ್ತದೆ ಪ್ರಶ್ನೆ ಸಂಖ್ಯೆ 63 ನೋಡಿ ಏನಿದೆ 63ರಲ್ಲಿ ಅಂದರೆ, ಕೊಟ್ಟಿರುವ ಪದಗಳಿಗೆ ಹೊಂದಾಣಿಕೆಯಾಗುವ ಸೂಕ್ತ ವೆನ್ ನಕ್ಷೆ, ನವಿಲುಗಳು, ಪಕ್ಷಿಗಳು, ಒಂಟೆಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿ ಹೊಂದಾಣಿಕೆಯಾಗ್ತಕ್ಕಂಥ ಒಂದು ವೆನ್ ನಕ್ಷೆ ಅಂದರೆ ಇದು ವಿದ್ಯಾರ್ಥಿಗಳೇ, ಅಂದರೆ ನವಿಲುಗಳು ಮತ್ತು ಪಕ್ಷಿಗಳು, ಅಂದರೆ ಪಕ್ಷಿಗಳ ಗುಂಪಿನಲ್ಲಿ ನವಿಲು ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ, ಇದು ಸರಿ. ಒಂಟೆಗಳು ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು, ಅದಕ್ಕೆ ಇದು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ 64 ಅದನ್ನು ನೋಡೋಣ ವಿದ್ಯಾರ್ಥಿಗಳೇ. 64 ನೋಡಿ ಏನಿದೆ 64 ಪ್ರಶ್ನೆ. ಮೊದಲೆರಡು ಸಂಖ್ಯೆಗಳಿಗಿರುವ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ 2, 9 ಮತ್ತು 5 ಇದೆ. 5ಕ್ಕೆ ಯಾವುದು ಸಂಖ್ಯೆ ಸರಿ ಹೊಂತದೆ ಅಂತ ಅವರ ಪ್ರಶ್ನೆಯಾಗಿದೆ. ಅದಕ್ಕೆ ಸರಿಯಾದದ್ದು 36 ವಿದ್ಯಾರ್ಥಿಗಳೇ. ಇನ್ನು 65ನೇ ಪ್ರಶ್ನೆ, ಸ್ವಲ್ಪ ಗಣಿತದ್ದೇ ಇದೆ, ಸ್ವಲ್ಪ ಲೆಕ್ಕ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಈ ಪ್ರಶ್ನೆಯನ್ನು ನೋಡಿಕೊಳ್ಳಿ. ಒಬ್ಬ ವ್ಯಕ್ತಿಯು ಉತ್ತರಕ್ಕೆ 20 ಮೀಟರ್ ನಡೆದು ಎಡಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ, ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ, ಆಮೇಲೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ, ಹಾಗಾದರೆ ಅವನು ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅನ್ನೋದು ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ 60 ಮೀಟರ್ ಅನ್ನೋದು ಆಗ್ತದೆ ವಿದ್ಯಾರ್ಥಿಗಳೇ, ನೀವು ಚೆಕ್ ಮಾಡಿಕೊಳ್ಳಿ. ಮುಂದೆ ಪ್ರಶ್ನೆ ಸಂಖ್ಯೆ 66 ಕ್ವೆಶ್ಚನ್ ನಂಬರ್ 66 ನೋಡಿ. ಒಂದು ವೇಳೆ ಎಯನ್ನು ಪ್ಲಸ್ ಎಂದು, ಬಿಯನ್ನು ಮೈನಸ್ ಎಂದು, ಸಿಯನ್ನು ಗುಣಾಕಾರವೆಂದು ಬರೆದರೆ ಇಲ್ಲಿರ್ತಕ್ಕಂಥ ಒಂದು ಸಂಖ್ಯೆಯನ್ನು ಗುಣಿಸಿದಾಗ ಅಥವಾ ಕಳೆದಾಗ ಅಥವಾ ಪ್ಲಸ್ ಮಾಡಿದಾಗ ಬರ್ತಕ್ಕಂಥ ಉತ್ತರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ 50 ವಿದ್ಯಾರ್ಥಿಗಳೇ, 50 ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 67 ನೋಡೋಣ. 67 ನೋಡಿ ಏನಿದೆ. ಅತಿ ಹೆಚ್ಚು ಪುರುಷರ ಲಾನ್ ಟೆನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿ ಪಡೆದ ಆಟಗಾರ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. 67ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ರೋಜರ್ ಫೆಡರರ್ ಅನ್ನೋದು ವಿದ್ಯಾರ್ಥಿಗಳೇ. ಇನ್ನು ಜಲಶಕ್ತಿ ಅಭಿಯಾನದ ಪ್ರಮುಖ ಉದ್ದೇಶ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ 68ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಪ್ರತಿ ಮನೆಗೂ ಕೊಳವೆಯಲ್ಲಿ ನೀರು ಸರಬರಾಜು ಮಾಡುವುದು ಜಲಶಕ್ತಿ ಅಭಿಯಾನದ ಪ್ರಮುಖವಾದಂಥ ಉದ್ದೇಶ ಅನ್ನೋದು ವಿದ್ಯಾರ್ಥಿಗಳೇ. ಇನ್ನು 69ನೇ ಪ್ರಶ್ನೆ. ವೈದ್ಯಕೀಯ ಕ್ಷೇತ್ರದಲ್ಲಿನ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿ 2021 ಪಡೆದ ಕನ್ನಡಿಗ ಯಾರು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಿ ಎಂ ಹೆಗ್ಡೆ, ಡಾಕ್ಟರ್ ಬಿ ಎಂ ಹೆಗ್ಡೆ ಅಂತೇಳಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. ಇನ್ನು 69 ಆಯಿತು. ಇನ್ನು 70ನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ 70 ನೋಡಿ. ಕ್ವೆಶನ್ ನಂಬರ್ 70 ಏನಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟನ್ನು ಪ್ರಾರಂಭಿಸಿದಂಥ ಏನು ಲೈಬ್ರರಿಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ 70ಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಅನ್ನೋದು ಸರಿಯಾದ ಉತ್ತರ ವಿದ್ಯಾರ್ಥಿಗಳ. ಇನ್ನು ಪ್ರಶ್ನೆ 71. ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ನೀಡಲ್ಪಡುವ ಅತ್ಯುನ್ನತ ಸಾಹಿತ್ಯಿಕ ಗೌರವ ಪ್ರಶಸ್ತಿ ಯಾವುದು ಅಂತ ಕೇಳಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೊಡಮಾಡುವ ಕರ್ನಾಟಕದ ಅತ್ಯುನ್ನತ ಸಾಹಿತ್ಯಿಕ ಗೌರವ ಯಾವುದು ಅಂದರೆ ವಿದ್ಯಾರ್ಥಿಗಳೇ, ಅದು ಪಂಪ ಪ್ರಶಸ್ತಿ. ಪಂಪ ಪ್ರಶಸ್ತಿ ಇದು ಕನ್ನಡದ ಕರ್ನಾಟಕದ ಇಲಾಖೆಯಾಗಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೊಡಮಾಡ್ತಕ್ಕಂಥ ಪ್ರಶಸ್ತಿ. ಇನ್ನು 72 ಪ್ರಶ್ನೆ ಸಂಖ್ಯೆ 72 ನೋಡಿ. ಎಂಥ ಸಾಮಾನ್ಯ ಅಧ್ಯಯನದ ಒಂದು ಪ್ರಶ್ನೆಯನ್ನು ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ ವಿದ್ಯಾರ್ಥಿಗಳೇ, ನೋಡ್ಬೇಕು ನೀವು ಏನಿದೆ ಅಂದರೆ, ಕರ್ನಾಟಕದಲ್ಲಿ SSLC ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಪೂರೈಸಿದ ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಸಲುವಾಗಿ ಪ್ರತಿ ವರ್ಷ ಶಿಷ್ಯ ವೇತನ ಒದಗಿಸುವ ಕಾರ್ಯಕ್ರಮ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದು ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ, ಅಂದರೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅನ್ನೋದು ಸರಿಯಾದ ಉತ್ತರ. ಇನ್ನು 2021 ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಶೃಂಗಸಭೆ ಎಲ್ಲಿ ನಡೆಯಿತು
ಅಂತ ಕೇಳಿದ್ದಾರೆ. 73ನೇ ಪ್ರಶ್ನೆ, ಅದು ಗ್ಲಾಸ್ಗೋ, ಸರಿಯಾದ ಉತ್ತರ. ಮುಂದೆ 74ನೇ ಪ್ರಶ್ನೆ ಏನಿದೆ ನೋಡಿ ವಿದ್ಯಾರ್ಥಿಗಳೇ, 74, ದ ಫುರ್ರೋಸ್ ಇನ್ ದ ಇನ್ ಎ ಫೀಲ್ಡ್ ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್ ಎಂಬ ಜೀವನ ಚರಿತ್ರೆ ಬರೆದ ಪುಸ್ತಕ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಇದೆ 74ನೇ ಪ್ರಶ್ನೆ. ಇದು ಎಚ್ ಡಿ ದೇವೇಗೌಡರಿಗೆ ಸಂಬಂಧಪಟ್ಟಂಥ ಜೀವನ ಚರಿತ್ರೆ ಪುಸ್ತಕ ವಿದ್ಯಾರ್ಥಿಗಳೇ. ಇನ್ನು 75, ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಅದು ನಮ್ಮ ಎಲ್ಲಿ ಚಿನಾಬ್ ನದಿಯ ಮೇಲೆ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಇದೆ ವಿದ್ಯಾರ್ಥಿಗಳೇ. ಈಗ ನಾವು ಜಿ ಕೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ 25 ಪ್ರಶ್ನೆಗಳ ಉತ್ತರವನ್ನು ನೋಡಿದ್ದೀವಿ. ಇನ್ನು ಮುಂದಿನ ವಿಭಾಗ ಯಾವುದಂದರೆ ನಮ್ಮ ಮನೋವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂಥ 25 ಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿಗಳೇ.